ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಸಿಂಪಲ್ ಆಗಿರೋ ನಮ್ಮ ಸಿಂಪಲ್ ಸುನಿ ಅವರು ಸಡನ್ ಆಗಿ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಗಣೇಶ್ ಸರ್ ಕೂಡ ಹೊಸ ರೋಲ್ಸ್ಗಳನ್ನ ಚೂಸ್ ಮಾಡ್ತಾ ಇದ್ದಾರೆ, ಹೊಸ ಅವತಾರನ ಚೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಪೋಸ್ಟರ್ ಬ್ರೇಕ್ ಡೌನ್ಗೆ ಬರೋಣ. ತುಂಬಾ ವಿಷಯಗಳಿರುವಂಥ ಒಂದು ಪೋಸ್ಟರ್ ಅಂತಲೇ ಹೇಳ್ಬೋದು. ಸೊ ಒಂದು ಡೀಪ್ ಅನಾಲಿಸಿಸೇ ಮಾಡೋಣ. ಡಬಲ್ ಬ್ಯಾರಲ್ ಗನ್, ಬಾಯಲ್ಲಿ ಬೀಡಿ, ಕ್ಯಾಮೋಫ್ಲೇಜ್ಗೋಸ್ಕರ ಧರಿಸಿರೋ ಒಂದು ಬ್ಲ್ಯಾಕ್ ಹುಡ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಗಣೇಶನ್ನ ಇಷ್ಟು ಡೀಟೇಲ್ಡ್ ಆಗಿ ತುಂಬ ಕೆಲವು ಡೈರೆಕ್ಟರ್ಸ್ ತೋರಿಸಿರೋದು. ಆ್ಯಂಡ್ ಇನ್ಫ್ಯಾಕ್ಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಒಂದು ವಿಷಯಗಳನ್ನ ಸೇರಿಸಿ ಒಂದು ಪೋಸ್ಟರ್ ಮಾಡಿರೋದು ಗಣೇಶ್ ಸರ್ಗೋಸ್ಕರ. ಆ್ಯಂಡ್ ಡೆಫಿನೆಟ್ಲಿ ದ ಪೋಸ್ಟರ್ ಇಸ್ ವೆರಿ 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 ಇಂಟ್ರೆಸ್ಟಿಂಗ್. ಪೋಸ್ಟರ್ ಒಂದೇ ಅಲ್ಲ, ಸಿಂಪಲ್ ಸುನಿ ಸರ್ ಅವರ ಟ್ವೀಟ್ನಲ್ಲಿ ಕೂಡ ಒಂದು ವಿಷಯ ಇದೆ. ಈ ಒಂದು ಕಥೆಯ ಒಂದು ಸಮರಿ ಇದೆ, ಪ್ಲಾಟ್ ಇದೆ, ಅದು ಒಂದು ಜಿಸ್ಟ್ನ ಕೊಟ್ಟಿದ್ದಾರೆ ನಮಗೆ. ಕಾಲತೀತ ನದಿ, ನದಿ ಬಯಲಿನಲ್ಲಿ ಒಂದು ಊರು, ಆ ಊರಿನ ಗಿರಣಿ ಮಾಲೀಕರ ಪಾರುಪತ್ಯ, ಕ್ಲಾವಿಸೆಪ್ಸ್ ಪರ್ಪರಿಯ ಫಂಗಸ್ ನಾಡ ಬಂದೂಕಗಳು, SHM-62 ಗ್ಯಾಸ್ ಮಾಸ್ಕ್, ಹಲವು ಬಣಗಳ ನಡುವೆ ಬೆಂಕಿ ಓಕುಳಿ. ದ ಸ್ಟೋರಿ ಆಫ್ ರಾಯಗಡ. ಸೊ ಇದರ ಪ್ರಕಾರ ಇಲ್ಲಿ ಮೂರು ಮೇಜರ್ ಇವೆಂಟ್ಸ್ ಇದೆ. ಒಂದು ಮಿಲ್ ಓನರ್ನ ರೆಸ್ಕ್ಯೂ, ಇನ್ನೊಂದು ಒಂದು ಡೆಡ್ಲಿ ಫಂಗಸ್ ಅಂತಾನೆ ಹೇಳ್ಬೋದು, ಆ್ಯಂಡ್ ಗ್ಯಾಸ್ ಮಾಸ್ಕ್. ಗನ್ ಮೇಲೆ ಇರೋ ಡೀಟೇಲ್ಸ್ಗೆ ಗಮನ ಕೊಡಿ, ಇದು ಡೆಫಿನೆಟ್ಲಿ ಒಂದು ಪೀರಿಯಡ್ ಫಿಕ್ಷನ್ ಅಂತ ಹೇಳ್ಬೋದು. ಒಂದು ಕಡೆ ಕುದುರೆ ಮೇಲೆ ಒಂದಷ್ಟು ಜನ, ಮಧ್ಯದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್, ಆ್ಯಂಡ್ ಕುದುರೆಗಳ ಆಪೋಸಿಟ್ನಲ್ಲಿ ಒಂದು ವಿಂಟೇಜ್ ಕಾರ್. ಮಧ್ಯದಲ್ಲಿ ಇರೋ ಇಂಡಸ್ಟ್ರಿ ಸಾಮಾನ್ಯವಾದ ಒಂದು ಪ್ಲ್ಯಾಂಟ್ ಅಲ್ಲ ಅನ್ನೋದು ನನ್ನದೊಂದು ಒಪಿನಿಯನ್. ಗ್ಯಾಸ್ ಮಾಸ್ಕ್ ಅಂತ ತಗೊಂಡಾಗ ನಮ್ಮ ತಲೆಗೆ ಬರೋದು ಒಂದೇ, ನ್ಯೂಕ್ಲಿಯರ್ ಪ್ಲ್ಯಾಂಟ್. ಸೊ ಇದು ಕೂಡ ಒಂದು ನ್ಯೂಕ್ಲಿಯರ್ ಡಿಸಾಸ್ಟರ್ ಬೇಸ್ಡ್ ಮೂವಿ ಆಗಿರ್ಬೋದು. ಬಟ್ ಇಲ್ಲಿ ನನಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದು ಕ್ಲಾವಿಸೆಪ್ಸ್ ಅನ್ನೋ ಒಂದು ಡೆಡ್ಲಿ ಫಂಗಸ್ಸು. ಇದು ಇನ್ಫ್ಯಾಕ್ಟ್ 100 million years ಹಿಂದೆ ಒರಿಜಿನೇಟ್ ಆಗಿರೋ ಒಂದು ಫಂಗಸ್ಸು. ಇದು ಸೀರಿಯಲ್ಸ್ ಮೇಲೆ ಬೆಳೆಯುತ್ತೆ ಈ ಒಂದು ಫಂಗಸ್. ಸೊ ಕ್ವೈಟ್ ಡೆಡ್ಲಿ. ಇವಾಗ ಅದನ್ನು ನಾವು ಕನ್ಸ್ಯೂಮ್ ಮಾಡಿದ್ರೆ ಅಥವಾ ತಿಂದರೆ ನಮಗೆ ಎರ್ಗಾಟಿಸಮ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಎಲ್ಲ ಥರ ಸಿಂಪ್ಟಮ್ಸ್ ಇರುತ್ತೆ ಅದಕ್ಕೆ, ಫೀವರು, ಹೆಡ್ಡೇಕು, ಆ್ಯಂಡ್ ಮೇನ್ಲಿ ಗ್ಯಾಂಗ್ರೀನ್ ಆಗುತ್ತೆ. ಗ್ಯಾಂಗ್ರೀನ್ ಅಂದರೆ ಪಾದಗಳೆಲ್ಲ ವಕ್ರ ವಕ್ರ ಆಗೋದು, ಆ್ಯಂಡ್ ಒಂದು ರೀತಿ ಆದ ಕಾಯಿಲೆ ಅಂತಲೇ ಹೇಳ್ಬೋದು. ಸ್ವೆಲ್ಲಿಂಗ್ ಆಗುತ್ತೆ, ಆ್ಯಂಡ್ ಇನ್ಫ್ಯಾಕ್ಟ್ ಕೆಲವೊಂದು ಟೈಮಲ್ಲಿ ಕಾಲನ್ನ ಆ್ಯಂಪ್ಯೂಟ್ ಮಾಡೋ ಲೆವೆಲಿಗೆ ಕೂಡ ಬರುತ್ತೆ, ಸ್ಪ್ರೆಡ್ ಆಗದೇ ಇರಲಿ ಗ್ಯಾಂಗ್ರೀನ್ ಅಂತ. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ಸಿಂಪಲ್ ಸುನಿ ಸರ್ ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಈ ಸ್ಟೋರಿನ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿದ್ರೆ ಕೊನೆಗೆ ನಾವು ಫಿಲಮ್ ನೋಡ್ಬೇಕಾದ್ರೆ ಅಕಸ್ಮಾತ್ ಅದು ಕರೆಕ್ಟ್ ಆದರೆ ಒಂದು ಮಜಾ ಹೊಟ್ಟು ಹೋಗುತ್ತೆ. ಸೊ ಜಾಸ್ತಿ ಯೋಚನೆ ಮಾಡೋದು ಬೇಡ, ಫಿಲಮ್ ನೋಡಬೇಕಾದ್ರೆ ನಮಗೆ ಒಂದು ಮಜಾ ಕೊಡಬೇಕು. ಆ ಕಥೆನ ನಾವು ಜಾಸ್ತಿ ಪ್ರೆಡಿಕ್ಟ್ ಮಾಡೋಕ್ಕೂ ಹೋಗಬಾರ್ದು, ಜಾಸ್ತಿ ಬ್ರೇಕ್ ಡೌನ್ ಮಾಡೋಕ್ಕೂ ಹೋಗಬಾರ್ದು. ಎಷ್ಟಿದೆಯೋ ಅಷ್ಟು, ಪೋಸ್ಟರಲ್ಲಿ ಎಷ್ಟು ಡೀಟೇಲ್ಸ್ ಇತ್ತೋ ಅದನ್ನು ನಾನು ತಿಳಿಸ್ಕೊಟ್ಟೆ ಅಷ್ಟೇ. ಸೊ ಖಂಡಿತ ಫಿಲಮ್ಗೋಸ್ಕರ ಕಾಯೋಣ, ಆ್ಯಂಡ್ ಅದನ್ನು ಥಿಯೇಟರ್ನಲ್ಲೇ ಎಂಜಾಯ್ ಮಾಡೋಣ ಆ ಒಂದು ಕಥೆನ. ಒಟ್ಟಿನಲ್ಲಿ ಈ ಮೂವಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿ ಕಾಣಿಸ್ಕೊಳ್ಳೇಬೇಕು, ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಸಿಂಪಲ್ ಸುನಿ ಅವರು ಇವತ್ತಿಂದ ಅಪ್ಡೇಟೆಡ್ ವರ್ಷನ್ ಆಗಿ ಕಾಂಪ್ಲಿಕೇಟೆಡ್ ಸುನಿ ಅವರಾಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಟು ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಗಣಿ ಸರ್, ಆ್ಯಂಡ್ ಅವರ್ ಸಿಂಪಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿರೋ ಡೈರೆಕ್ಟರ್ ಸುನಿ ಸರ್. ಟೀಮ್ ರಾಯಗಡಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟ್ವಿಟರ್ ಅಕೌಂಟ್ನ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.